ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಧು. ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ. ಹಣ್ಣುಗಳ ರಾಜ ಮಾವು. ಮಾವಿನ ಹಣ್ಣು ಯಾರಿಗಿಷ್ಟ ಆಗಲ್ಲ ಹೇಳಿ? ಬನ್ನಿ, ಹಾಗಾದ್ರೆ ಮಾವಿನ ಹಣ್ಣಿನಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಆಗಿದೆ, ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಬನ್ನಿ ಹಾಗಾದ್ರೆ ನೋಡೋಣ. ಇವತ್ತು ನಾನು ಆಮ್ರಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್, 1 ಕಪ್ನಷ್ಟು ಮಾವಿನ ಹಣ್ಣನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ, 1-2 ಟೀಸ್ಪೂನ್ನಷ್ಟು ಸಕ್ಕರೆ, 1 ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ, 1/2 ಕಪ್ನಷ್ಟು ಬಾಳೆಹಣ್ಣು. ಇವಾಗ ಮೊದಲಿಗೆ ಒಂದು ಜಾರ್ ತಗೊಂಡಿದ್ದೀನಿ, ಕಟ್ ಮಾಡಿರುವಂತಹ ಮಾವಿನ ಹಣ್ಣನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. 1-2 ಟೀಸ್ಪೂನ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಅವರವ್ರ ಟೇಸ್ಟ್ಗೆ ತಕ್ಕಷ್ಟು ಹಾಕೋಬೋದು, ಹೆಚ್ಚು ಕಡಿಮೆ. ಈಗ ಬಾಳೆಹಣ್ಣನ್ನು ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ, ಏಲಕ್ಕಿ ಪುಡಿನೂ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ 1 ರೌಂಡ್ ಮಿಕ್ಸಿ ಮಾಡ್ತೀನಿ. ಇವಾಗ ಹೀಗಾಗಿದೆ, ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಆಮ್ರಸ್ ಮಾಡೋದು ಹೇಗೆ ಅಂತ ತುಂಬ ಈಸಿ ಆ್ಯಂಡ್ ಕ್ವಿಕ್ ಆಗಿ ಆಗತ್ತೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.